ಬಾದಾಮಿಯಲ್ಲೂ ಕೂಡ ಕೊರೋನಾ ಲೆಕ್ಕಕ್ಕೆ ಇಲ್ಲ, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ, ಕೊರೋನಾಗೆ ಕೇರ್ ಮಾಡ್ತಿಲ್ಲ ಬಾದಾಮಿಯಲ್ಲಿ ಪ್ರವಾಸಿಗರು. ಬಾದಾಮಿ ಐಹೊಳೆಯಲ್ಲಿ ಜನರ ದಂಡೆ ಹರಿದು ಬರ್ತಾ ಇದೆ. ವೀಕೆಂಡ್ ಗೆ ಮೋಜು ಮಸ್ತಿ ಭರ್ಜರಿಯಾಗಿದೆ. ಆದರೆ ಕೋವಿಡ್ ನ ಆತಂಕ ಮಾತ್ರ ಅವರತ್ರ ಇಲ್ಲ. ದೇಶಾದ್ಯಂತ ಕೊರೋನಾ ಆತಂಕ ಮತ್ತೆ ಮುಂದುವರೆದಿರುವಂತದ್ದು. ಇವುಗಳ ಮಧ್ಯೆ ರಾಜ್ಯದಲ್ಲಿ ಸಾಲು ಸಾಲು ರಜೆಗಳು ಮತ್ತು ಮತ್ತೊಂದೆಡೆ ಏನಂತ ಇಯರ್ ಎಂಡ್ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಟ್ಟಿರುವಂತದ್ದು. ನಾವೀಗ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳನ್ನು ಚಿತ್ರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಜನರು ಮುಗಿಬಿದ್ದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಾವೀಗ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ಬಾದಾಮಿಯ ಮೇನ್ ಬಸ್ತಿ ಬಳಿ ಇದ್ದೇವೆ. ಇಲ್ಲಿರ್ತಕ್ಕಂಥ ಒಂದು ರಿಯಾಲಿಟಿ ಚೆಕ್ಕನ್ನು ಏನೊಂದು ಎಸ್ ಎನ್ ಎಚ್ ಒನ್ ನ್ಯೂಸ್ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕೆಂದರೆ ನಿನ್ನೆಯಿಂದ ಸಾವಿರಾರು ಜನರು ಏನಂತಂದರೆ ಇವತ್ತಿನ ದಿವಸ ಪ್ರವಾಸಿಗರು ಬರ್ತಾ ಇರುವಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಈಗ ಮೇನ್ ರಸ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ಜನರು ಕೂಡ ಅಲ್ಲಿ ಮುಗಿಬಿದ್ದಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ರೀತಿಯಾದಂಥ ಪ್ರವಾಸಿಗರಲ್ಲಿ ಸಾಮಾಜಿಕ ಅಂತರ ಕಾಣ್ತಾ ಇಲ್ಲ. ಮತ್ತು ಅದರ ಜೊತೆಗೆ ಬಹುತೇಕವಾಗಿ ಕೆಲವೊಂದಿಷ್ಟು ಜನರು ಏನಂತಂದರೆ ಆ ಒಂದು ಮಾಸ್ಕನ್ನು ಧರಿಸಿರುವಂಥದ್ದು, ಅವುಗಳನ್ನು ಹೊರತುಪಡಿಸಿದರೆ ಬಹುತೇಕ ಜನರಲ್ಲಿ ಯಾರಲ್ಲೂ ಕೂಡ ಏನಂತಂದರೆ ಮಾಸ್ಕ್ ಇರದೇ ಇರುವಂಥ ಒಂದು ಚಿತ್ರಣವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನಂತಂದರೆ ಇಲ್ಲಿರ್ತಕ್ಕಂಥ ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಿಗೆ ಕಳೆದ ಎರಡು ಮೂರು ದಿವಸಗಳಿಂದ ಏನಂತಂದರೆ ಸಾಕಷ್ಟು ಜನರು ಸಾವಿರಾರು ಸಂಖ್ಯೆಯಲ್ಲಿ ಏನಂತಂದರೆ ಪ್ರವಾಸಿಗರು ಬರ್ತಾ ಇರುವಂಥದ್ದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಜನರು ಬರ್ತಾ ಇದ್ದಾರೆ, ಅದರೊಟ್ಟಿಗೆ ಏನಂತಂದರೆ ಈ ಕೊರೋನಾದ ಆತಂಕ ಮಾತ್ರ ಅಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಕಾಣ್ತಾ ಇದ್ದೇವೆ. ಯಾಕೆಂದರೆ ಬಾದಾಮಿ ಒಂದೇ ದಿನಕ್ಕೆ ಏನಂತಂದರೆ 2000ಕ್ಕೂ ಅಧಿಕ ಜನರು ಬಂದಿರುವಂಥದ್ದು, ಮತ್ತು ಅದರ ಜೊತೆಗೆ ಐಹೊಳೆ, ಪಟ್ಟದಕಲ್ಲುಗಳಿಗೂ ಕೂಡ 1500ಕ್ಕೂ ಅಧಿಕ ಜನರು ಇವತ್ತಿನ ದಿವಸ ಭೇಟಿಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಯಾಕಂದರೆ ಬಹುತೇಕವಾಗಿ ಕೊರೋನಾ ಕಡಿಮೆ ಆಗಿತ್ತು. ಆದರೆ ಇವತ್ತಿನ ದಿವಸ ಏನೊಂದು ಪ್ರವಾಸಿ ತಾಣಗಳಿಗೆ ಜನರು ಭಾಳಷ್ಟು ಲಗ್ಗೆ ಇಡ್ತಾ ಇದ್ದಾರೋ, ಆದರೆ ಇವತ್ತಿನ ದಿವಸ ಯಾರಲ್ಲೂ ಕೂಡ ಆ ಒಂದು ಕೊರೋನಾ ಆತಂಕ ಕಾಣ್ತಾ ಇಲ್ಲ. ಹೀಗಾಗಿ ಕೊರೋನಾದ ಭಯ ಮತ್ತೆ ಏನಂತದೆ ಕಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಯಾಕೆಂದರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ನಿಜ, ಅದರೊಟ್ಟಿಗೆ ಏನಂತಂದರೆ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಇವತ್ತಿನ ದಿವಸ ಏನಂತಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಅದರ ಜೊತೆಗೆ ಮಾಸ್ಕನ್ನು ಕೂಡ ಧರಿಸಬೇಕಾಗಿದೆ. ಇವನ್ನೆಲ್ಲ ಧರಿಸಿಕೊಳ್ಳೋದ್ರ ಮೂಲಕ ಇವತ್ತಿನ ದಿವಸ ಆ ಒಂದು ಕೊರೋನಾ ನಿಯಂತ್ರಣಕ್ಕೆ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಪ್ರವಾಸೋದ್ಯಮದ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತಿನ ದಿವಸ ಎದುರಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ಏನಂತಂದರೆ ಅಲ್ಲಿ ಲಗ್ಗೆ ಇಟ್ಟಿರುವಂಥದ್ದನ್ನು ಕೂಡ ನೋಡ್ತಾ ಇರ್ತದೆ. ಇದು ಏನಂತಂದರೆ ಬಾಗಲಕೋಟೆ ಜಿಲ್ಲೆಯ ಏನೊಂದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿರತಕ್ಕಂಥ ಒಂದು ಪರಿಸ್ಥಿತಿಯ ಚಿತ್ರಣ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಹೀಗಾಗಿ ಇನ್ನಾದರೂ ಕೂಡ ಯಾಕಂದರೆ ಇಯರ್ ಎಂಡ್ ಇರುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ, ಬರೋದ್ರ ಜೊತೆಗೆ ಆ ಒಂದು ಕೊರೋನಾದ ಒಂದು ಆತಂಕವನ್ನು ಇಟ್ಟುಕೊಂಡು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋದೇ ನಮ್ಮ ಆಶಯ. ಬಾದಾಮಿಯಿಂದ ಕ್ಯಾಮರಾಮನ್ ಸಯ್ಯದಿ ನಮ್ಮ ಜೊತೆ, ಎಸ್ ಎನ್ ಎಸ್ ಸುವರ್ಣ ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.